ಚಿತ್ರದುರ್ಗದ ದರ್ಶನ್ ಅಭಿಮಾನಿಯ ಕೆಲಸಕ್ಕೆ ಡಿ ಬಾಸ್ ಭಕ್ತರು ಫುಲ್ ಖುಷ್. ಎಸ್, ಚಾಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ಚಿತ್ರದುರ್ಗ ತುಂಬಾ ವಿಶೇಷವಾಗಿದೆ. ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯಕನ ಕುರಿತು ಸಿನಿಮಾ ಮಾಡುವ ವಿಷಯ ಗೊತ್ತಾಗ್ತಿದ್ದಂತೆ ಡಿ ಬಾಸ್ ಭಕ್ತರು ಹಬ್ಬ ಆಚರಿಸುತ್ತಿದ್ದಾರೆ. ಅದರಲ್ಲೂ ದುರ್ಗದ ಅಭಿಮಾನಿಗಳಂತೂ ಡಿ ಉತ್ಸವ ಮಾಡುತ್ತಿದ್ದಾರೆ. ರೀಸೆಂಟ್ ಆಗಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ದರ್ಶನ್ ಭೇಟಿ ಕೊಟ್ಟದ್ರು. ಈ ವೇಳೆ ಬಂದಿದ್ದ ದಾಸನನ್ನ ನೋಡೋಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಇದು ನಡೆದ 2-3 ದಿನದಲ್ಲೇ ಈಗ ಚಿತ್ರದುರ್ಗದಲ್ಲಿ ಅಭಿಮಾನಿಯೊಬ್ರು ಗಮನ ಸೆಳೆದಿದ್ದಾರೆ. ತಮ್ಮ ನೆಚ್ಚಿನ ನಟನ ಮೇಲಿನ ಅಭಿಮಾನವನ್ನ ತೋರಿಸೋಕೆ ಮೈ ಮೇಲೆ ಅಚ್ಚೆ, ವಾಹನಗಳ ಮೇಲೆ ಪೋಸ್ಟರ್, ಕತ್ತಲಲ್ಲಿ ಡಾಲರ್, ಹೀಗೆ ತಾವು ಬಳಸೋ ವಸ್ತುಗಳ ಮೇಲೆ ದರ್ಶನ್ ಅವ್ರನ್ನ ನೋಡೋ ಅಭಿಮಾನಿಗಳಿದ್ದಾರೆ. ಆದ್ರೆ ಇಲ್ಲೊಬ್ಬ ಅಭಿಮಾನಿ ತಾವು ಕಟ್ಟಿರೋ ಹೊಸ ಮನೆಯಲ್ಲೇ ಐರಾವತನನ್ನ ನೆನಪಿಸಿಕೊಂಡಿದ್ದಾರೆ. ಅಭಿಮಾನ ಅನ್ನೋದು ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಇಲ್ಲೊಂದು ವಿಶೇಷ ಎಕ್ಸಾಂಪಲ್ ಸಿಕ್ಕಿದೆ. ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು. ಆ ಮನೆ ಕಟ್ಟದ್ಮೇಲೆ ಆ ಮನೆಗೆ ತಂದೆ ತಾಯಿ ಅಥವಾ ದೇವರ ಹೆಸರಿಡೋದು ಕಾಮನ್. ಆದ್ರೆ ಇಲ್ಲೊಬ್ಬ ಅಭಿಮಾನಿ ತಾನು ಕಟ್ಟಿರೋ ಹೊಸ ಮನೆಗೆ ದರ್ಶನ್ ಹೆಸರಿಟ್ಟಿದ್ದಾರೆ. ಚಿತ್ರದುರ್ಗದ ಯೋಗಿ ಅನ್ನೋರು ತಮ್ಮ ಮನೆಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ನಾಮಕರಣ ಮಾಡಿದ್ರು. ಈ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ದರ್ಶನ್ ಅಭಿಮಾನಿಯ ಈ ಅಭಿಮಾನಕ್ಕೆ ಭಕ್ತಗಣ ಮೆಚ್ಚುಗೆ ವ್ಯಕ್ತಪಡಿಸಿದೆ. ರೀಸೆಂಟ್ ಆಗಷ್ಟೇ ಈ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ನಡೆದಿದೆ. ಈ ಮನೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಹೊಂದಿದೆ. ಯೋಗಿ ಅನ್ನೋರು ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದು ದರ್ಶನ್ ನೆನಪಿಗಾಗಿ ಇಂಥ ಕೆಲಸ ಮಾಡಿದ್ದಾರೆ. ಇನ್ನು ಯೋಗಿ ಅವರ ಈ ಅಭಿಮಾನಕ್ಕೆ ಡಿ ಬಾಸ್ ಭಕ್ತರು ಶುಭಾಶಯ ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಡಿ ಬಾಸ್ ಅಭಿಮಾನಿಯ ಈ ಅಭಿಮಾನದ ಬಗ್ಗೆ ನಿಮ್ಮ ಕಮೆಂಟ್ ಏನು, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗೆ ತಿಳಿಸಿ.